ಎಲ್ಲದನ್ನು ಫಾರಿನ್ ಕಂಟ್ರಿ ಇಂದಾನೆ ತಗೊಂತಿದ್ರೆ ನಮ್ಮ ಇಂಡಿಯಾ ದೇಶ ಯಾವಾಗ ಬೆಳೆಯುತ್ತಮ್ಮ? ನಾನು ಚೆನ್ನಾಗಿ ಓದಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮೇಕ್ ಇನ್ ಇಂಡಿಯಾಗೆ ನಾನು ಹೆಲ್ಪ್ ಮಾಡ್ತೀನಮ್ಮ. ಬಟ್ಟೆ ತಗೊಳಕ್ಕೆ ಬ್ರ್ಯಾಂಡ್ ಮುಖ್ಯ ಅಲ್ಲ ತಾತ, ಮಾನ ಮುಖ್ಯ. ನನ್ನ ಮಾನನೂ ಕಾಪಾಡ್ಕೊಂತೀನಿ, ನಮ್ಮ ದೇಶದ್ದು ಕಾಪಾಡ್ಕೊಂತೀನಿ. ಹಲೋ, ನಾನ್ ಅಂಜು ಮಾತಾಡ್ತಿರೋದು. ಅಪ್ಪ ಏನ್ ಹೇಳ್ಬಿಟ್ಟ? ಅಪ್ಪ, ಅವಾಗ್ಲೇ ನಾನು ಐಫೋನ್ ಮೊಬೈಲೇ ಬೇಕು, ವೋಡಾಫೋನ್ ಸಿಮ್ಮೇ ತರಬೇಕು ಅಂತ ಹೇಳಿದ್ನಲ್ಲ, ಆದ್ರೆ ನಂಗೆ ಆ ಕಂಪನಿ ಬ್ರ್ಯಾಂಡ್ ಯಾವ್ದು ಬೇಡಪ್ಪ. ಅದ್ರ ಬದಲು ನಂಗೆ ಡೊಕೊಮೊ ಸಿಮ್ಮು, ಯಾವ್ದಾದ್ರೂ ಇಂಡಿಯನ್ ಮೇಡ್ ಮೊಬೈಲ್ ತಗೊಂಡ್ಬಾಪ. ಯಾಕೋ ಪುಟ್ಟ, ಒಂದ್ ವಾರದಿಂದ ಅದೇ ಬೇಕು ಇದೇ ಬೇಕು ಅಂತಿದ್ದೆ, ಇವಾಗ ದಿಢೀರಂತ ಏನಾಯ್ತು? ಹಾಗೇನಿಲ್ಲಪ್ಪ, 60,000 ರೂಪಾಯಿ ಕೊಟ್ಟು ಐಫೋನ್ ತಗೊಂಡು US ನ ಬೆಳ್ಸೋ ಬದ್ಲು 6,000 ರೂಪಾಯಿ ಕೊಟ್ಟು ಇಲ್ಲಿ ಬ್ರ್ಯಾಂಡ್ನೇ ತಗೊಂಡು ನಮ್ಮ ದೇಶನೇ ಬೆಳೆಸ್ಬೋದಲ್ಲಪ್ಪ. ಸರಿಪ್ಪ, ರಾತ್ರಿ ಬೇಗ ಮನೆಗೆ ಬಂದ್ಬಿಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಪೂಮಾ ಫುಟ್ವೇರ್ ತಗೊಂಬರಕ್ಕೆ ಹೇಳಿದ್ರಲ್ಲ, ತಂದಿದ್ದೀನಿ. ಒಂದ್ ನಿಮಿಷ. ಎಸ್ ಸರ್. ಇದನ್ನ ವಾಪಸ್ ಕೊಟ್ಟು ಪ್ಯಾರಗನ್ ಫುಟ್ವೇರ್ ತಗೊಂಬನ್ನಿ. ಹಲೋ, ಏನ್ ಸಮಾಚಾರ ಸರ್? ಮತ್ತೆ ಏನಾದ್ರೂ ಶಾಪಿಂಗ್ ಪ್ಲಾನಾ? ಏನಿಲ್ಲ ಆರತಿ, ಹಾಗೇನಿಲ್ಲ. ನಾನು ಕೊಟ್ಟಿರೋ ವಾಚ್ನ ವಾಪಸ್ ಕೇಳೋಣ ಅಂತ ಫೋನ್ ಮಾಡಿದೆ. ಯಾಕೆ? ಅದನ್ನ ಎಲ್ಲಿಂದ ತರಿಸಿದ್ನೋ ಅಲ್ಲಿಗೆ ವಾಪಸ್ ಕೊಡಕ್ಕೆ. ನಿನಗೋಸ್ಕರ, ಅದಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ. ಒಬ್ಬ ಇಂಡಿಯನ್ ಆಗಿ ಇಂಡಿಯನ್ ಮೇಡ್ ವಾಚ್ನ ನಾನು ನಿನಗೆ ಗಿಫ್ಟ್ ಮಾಡ್ತೀನಿ. ನಿಜವಾಗ್ಲೂ ಈ ಮಾತನ್ನ ನಿನ್ನ ಬಾಯಿಂದ ಕೇಳಿದ್ದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ರಿಯಲಿ ಐ ಆಮ್ ವೆರಿ ಹ್ಯಾಪಿ ಕಣು. ಐ ಲವ್ ಯು. ರಾಧಿಕಾ ಅಮೋರೆ, ನಾಳೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಈ ಲಿಸ್ಟ್ ಅಲ್ಲಿರೋದನ್ನೆಲ್ಲ ತಗೊಂಡ್ ಬಂದ್ಬಿಡಮ್ಮ. ಮಾರ್ಕೆಟ್ಗ ಇದೇನಮ್ಮೋರೆ ಇಷ್ಟೊಂದು ಬದಲಾವಣೆ? ರೆಕ್ಸೋನಾ ಸೋಪ್ ಹೋಗಿ ಮೆಡಿಮಿಕ್ಸ್ ಸೋಪ್ ಬಂದಿದೆ, ಕೋಲ್ಗೇಟ್ ಟೂತ್ ಪೇಸ್ಟ್ ಹೋಗಿ ಅಜಂತಾ ಟೂತ್ ಪೇಸ್ಟ್ ಬಂದಿದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗ್ ಒಂದು ಅರ್ಥ ಆಗ್ತಿಲ್ಲ ಅಮ್ಮವ್ರೆ, ದಿಢೀರಂತ ಇಷ್ಟೊಂದು ಬದಲಾವಣೆ. ನಮ್ ದೇಶದ ಬ್ರ್ಯಾಂಡ್ ಮಾಲೀಕರನ್ನ ನಾವೇ ಬೆಳೆಸಲಿಲ್ಲ ಅಂದ್ರೆ ಇನ್ಯಾರು ಬೆಳೆಸ್ತಾರೆ ಹೇಳು? ಆಹಾಹಾ, ಇಂಥ ಒಳ್ಳೆ ಕ್ಲೈಮೇಟ್ ನಲ್ಲಿ ಹಾಗೆ ಘಟ ಘಟ ಅಂತ ಏರ್ಸ್ಕೊಂಡ್ಬಿಟ್ರೆ ಒಳ್ಳೆ ಕಿಕ್ಕೋ ಕಿಕ್ಕು. ಲೋ, ಅದರಲ್ಲೂ ಫಾರಿನ್ಸ್ ಕಾಚು, ಇಂಥ ಸಮಯದಲ್ಲಿ ಯಾಕೋ ಇಷ್ಟು ಬೇಜಾರಾಗಿ ಕೂತ್ಕೊಂಡಿದ್ಯಾ? ಈ ದೇಶದಲ್ಲಿ ನಾವು ಹುಟ್ಟಿ ಈಗ 60 ವರ್ಷ ಆಯ್ತು. ಈ ದೇಶಕ್ಕೋಸ್ಕರ ನಾವು ಏನ್ ಮಾಡಿದೀವಿ ಏನ್ ಮಾಡಿದೀವಿ ಹೇಳು? ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ. ಈ ದೇಶದ ಅನ್ನ ಊಟ ಮಾಡಿದೀವಿ, ಈ ದೇಶದ ನೀರು ಕುಡ್ದಿದ್ದೀವಿ, ಈ ದೇಶದ ಮಣ್ಣಲ್ಲಿ ಹುಟ್ಟಿ ಏನೆಲ್ಲ ದುಡ್ಕೊಂಡಿದ್ದೀವಿ. ಆದ್ರೆ ನಾವು ಅನುಭವಿಸ್ತಕ್ಕಂಥ ಸುಖದ ವಸ್ತುಗಳೆಲ್ಲ ಬೇರೆ ದೇಶದ್ದೇ, ನಾವು ಕುಡಿತಕ್ಕಂಥ ಸಾರಾಯಿ ಕೂಡ ಬೇರೆ ಕಂಟ್ರಿದು. ಅಪ್ಪ, ನಾನಂತೂ ಸಂಪೂರ್ಣ ಬದಲಾಗಿದ್ದೀನಪ್ಪ. ಇನ್ನೇನಿದ್ರು ಮೇಕ್ ಇನ್ ಇಂಡಿಯಾಗೋಸ್ಕರ, ನನ್ನ ದೇಶಕ್ಕೋಸ್ಕರ, ನನ್ನ ಸರ್ಕಾರದ ಜೊತೆ ಕೈ ಜೋಡಿಸ್ತೀನಿ ನಾನು. ಇನ್ನೇನಾದ್ರೂ ಕುಡಿಲೇಬೇಕು ಅಂತ ಅನ್ಸಿದ್ರೆ ನನ್ನ ದೇಶದ ಸಾರಾಯಿ ಕುಡಿತೀನಿ. ಇಲ್ಲದೆ ಇದ್ರೆ ಈ ಸಾರಾಯಿ ಸಾವಧಾನ ಬೇಡ ಕಣೋ ನನಗೆ. ಬೇಡ ಬೇಡ, ಈ ಸಾರಾಯಿ ಸಾವಧಾನ ಬೇಡ. ನಾವು ಕೈ ಜೋಡಿಸ್ತೀವೋ? ರಾಜಕಾರಣಿಗಳನ್ನು ಬಯಸುತ್ತೇವೆ,
ಈಗ ನಿಮ್ಮಲ್ಲಿ ನೀವೇ ಪ್ರಶ್ನೆ ಕೇಳಿಕೊಳ್ಳಿ, ರೂಪಾಯಿ ಮೌಲ್ಯ ಉಳಿಸುವುದು ಯಾರ ಕೈಯಲ್ಲಿದೆ ಎಂದು. ನೀವು ಖರೀದಿಸಿದ ಫಾರಿನ್ ಮೇಡ್ ವಸ್ತುಗಳಿಗೆ ಭಾರತ ಸರ್ಕಾರವು ಆ ದೇಶಕ್ಕೆ ಡಾಲರ್ ರೂಪದಲ್ಲಿ ಹಣ ಕೊಡಬೇಕಾಗುತ್ತದೆ. ನಾವು ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಬಳಸಿದರೆ ಸಾಕು. ಮೇಡ್ ಇನ್ ಇಂಡಿಯಾ ವಸ್ತುಗಳೆಲ್ಲ ಕ್ವಾಲಿಟಿ ಅಂಡ್ ಫ್ಯಾನ್ಸಿ.